ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಒಂದೆಲಗ ಸೊಪ್ಪಿನ ರೆಸಿಪಿ ಜೊತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದೆಲಗ ಸೊಪ್ಪಿತ್ತು, ನಾನು ಇದನ್ನು ರೆಸಿಪಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಮರ್ತೆ ಹೋಯಿತು. ಜಾಸ್ತಿ ಏನಿರಲಿಲ್ಲ, ಒಂದು 10-12 ಇತ್ತು ಎಲೆ ಅಂತ ಹೇಳ್ಬೋದು. ಅಷ್ಟಕ್ಕೇ ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡಲ್ಲ ಅನ್ನೋರು, ಮೆಣಸಿನ ಹಣ್ಣು ಮೆಣಸು ಒಣಮೆಣಸಿನ ಬರುತ್ತಲ್ಲ ಒಣಮೆಣಸು ಹಣ್ಣು, ಒಂಚೂರು ಕೊತ್ತಂಬರಿ ಪೌಡರ್ ಕೊತ್ತಂಬರಿ ಅದೆಲ್ಲ ಹಾಕೋಬೋದು, ಇಲ್ಲಾಂದರೆ ಖಾರದ ಪುಡಿ ಹಾಕೋಬೋದು. ಸಾಂಬಾರು ಪೌಡ್ರು, ಸ್ವಲ್ಪ ಕಾಯಿ, ಒಂಚೂರು ಶುಂಠಿ, ಬೆಳ್ಳುಳ್ಳಿ, ಕಡಲೆ ಇಷ್ಟು ಹಾಕ್ಕೊಂಡು ಒಂದೆಲಗ ಸೊಪ್ಪು ಹಾಕ್ಕೊಂಡು ಜಸ್ಟ್ ರುಬ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಒಂದೆಲಗ ಸೊಪ್ಪಿನ ಚಟ್ನಿ ಕೂಡ ಮಾಡ್ಕೊಬೋದು, ತೆಳ್ಳಗೆ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ಅಂತ ಆಗುತ್ತೆ. ನಾನು ಇವಾಗ ಮಕ್ಳಿಗೆ ತಿನ್ನಿಸ್ಬೇಕಾಗಿರೋದ್ರಿಂದ ಸಾಂಬಾರು ಮಾಡ್ಕೊತಾ ಇದ್ದೀನಿ, ಅನ್ನ ಕಲ್ಸ್ಕೊಂಡು ತಿನ್ನಬೇಕು. ಹಾಗಾಗಿ ಒಂದೆಲಗ ತುಂಬ ಒಳ್ಳೆಯದು, ಹಾಗಾಗಿ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡೆ, ಮರ್ತೇ ಹೋಯ್ತು ನನಗೆ. ನೋಡಿ, ಈ ಥರ ರುಬ್ಬಿಟ್ಕೊಂಡಿದ್ದೀವಲ್ಲ, ಇದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ಒಂದೆಲಗ ಸೊಪ್ಪಿನ ಚಟ್ನಿ ಆಗುತ್ತೆ. ನೀವು ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿಗಳು, ಚಪಾತಿಗಿಂತ ದೋಸೆ ಮತ್ತು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡ್ರಿ, ಇದನ್ನೇ ನಾನು ಹೇಳಿದ್ದು, ನೀವು ನಾನು ಫಸ್ಟ್ ಹಾಕಿದ್ನಲ್ಲ ನೋಡಿ, ಅಷ್ಟು ಗಟ್ಟಿಗೆ ಒಗ್ಗರಣೆ ಮಾಡ್ಕೊಂಬಿಟ್ರೆ ಅಥವಾ ಒಗ್ಗರಣೆ ಮಾಡಿ ಚಟ್ನಿ ರುಬ್ಬಿಟ್ಟಿರ್ತೀರಲ್ಲ ಅದಕ್ಕೇ ಹಾಕೊಂಬಿಟ್ರೆ ಅದು ಚಟ್ನಿ ಆಗುತ್ತೆ. ಈ ಥರ ಸ್ವಲ್ಪ ನೀರೆಲ್ಲ ರುಬ್ಬಿಟ್ಕೊಂಡ್ರದಕ್ಕೆಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಸಾಂಬಾರು ಆಗುತ್ತೆ ಅಷ್ಟೇ. ಅಥವಾ ಫಸ್ಟೇ ಇದನ್ನೆಲ್ಲ ರುಬ್ಬಿಕೊಂಡು ಈ ಥರ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಮೊಸರು ಮಿಕ್ಸ್ ಮಾಡಿಕೊಂಡ್ರೆ ತಂಬುಳಿ ಆಗುತ್ತೆ. ಸೊ ನಿಮ್ಗೆ ಹೇಗೆ ಬೇಕು ಹಂಗೆ ಮಾಡ್ಕೋಬೋದು. ಒಟ್ಟಿನಲ್ಲಿ ಒಂದೆಲಗ ಹೊಟ್ಟೆ ಒಳಗಡೆ ಹೋದರೆ ಸರಿ ಮಕ್ಕಳಿಗೆ ಅಂತ ಹೇಳಿ ಇವತ್ತು ಸಾಂಬಾರು, ಅವತ್ತು ತಂಬುಳಿ ಮಾಡಿದ್ದೆ, ಇವತ್ತು ಸಾಂಬಾರು ಮಾಡ್ತಾ ಇದ್ದೀನಿ. ಇದು ಬಂದು ಶುಕ್ರವಾರದ ವಿಡಿಯೋ. ಶುಕ್ರವಾರ ಪೂಜೆ ಎಲ್ಲ ಮುಗಿಸಿ ನಾವು ವಿಶಾಲ್ಗೆ ಹೋದ್ವಿ, ಯಾಕಂದರೆ ಸಾಟರ್ಡೆ ಒಂದು ನಮ್ಮನೆ ಮೇಲ್ಗಡೆ ಮನೆಯದು ಒಂದು ಫಂಕ್ಷನ್ ಇತ್ತು, ಜೊತೆಗೆ ನನ್ನ ಸ್ಕೂಲ್ಗೆ ನಾವು ಮದರ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಹೊರಟೆ. ನಾನು ಹಾಕ್ಕೊಂಡಿದ್ದೀನಲ್ಲ ಅದನ್ನು ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು, ಹಾಗಾಗಿ ತೊಗೊಳಕ್ಕೆ ಹೊರಟೆ. ಬಟ್ ತಗೊಳ್ಳಿಲ್ಲ, ಅಲ್ಲಿ ಜಸ್ಟ್ ಗಿಫ್ಟ್ ತೊಗೊಬೇಕಿತ್ತು, ಒಂದಿಬ್ಬರಿಗೆ ಮದುವೆಗೆ ಹೋಗಬೇಕಿತ್ತು, ಹಾಗೆಯೇ ಹೊಸ್ಮನೆ ಇತ್ತು, ಎಲ್ಲದಕ್ಕೂ ಅಲ್ಲಿ ಒಂದು 3 ಗಿಫ್ಟ್ ತೊಗೊಂಡ್ವಿ. 2 ಗಿಫ್ಟು ಹೊಸ ಮನೆಗೆ, ಇನ್ನೊಂದು ಗಿಫ್ಟು ಮದುವೆದು ಬೀಗ್ರೂಟ ಇತ್ತು, ಅಲ್ಲಿಗೊಂದು ಗಿಫ್ಟ್ ತೊಗೊಂಡ್ವಿ. ಮತ್ತೆ ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಮತ್ತೆ ಸಾಟರ್ಡೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನಾನು ವೆಸ್ಟರ್ನ್ ಡ್ರೆಸ್ ಅಂತ ಹೇಳಿ ಒನ್ ಪೀಸ್ ಹಾಕಲಿಲ್ಲ ಈ ಸರಿ, ಹಾಗಾಗಿ ಈ ಥರ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಮೇಲ್ಗಡೆ ಒಂದು ಶರ್ಟ್ ಥರ ಸ್ಟೈಲಿಂಗ್ ಮಾಡ್ಕೊಂಡು ಹೋದೆ. ಹೆಂಗೆ ಆ ಸ್ಟೈಲಿಗೆ ತಕ್ಕನಂಗೆ ನೀವು ಥೀಮ್ ಮಾಡ್ಕೊಂಬನ್ನಿ ಅಂತ ಹೇಳಿದರು, ಸೊ ಹಾಗಾಗಿ ಆ ಥರ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಮೊದಲನೇದಾಗಿ ಇದು ಬಂದುಬಿಟ್ಟು ಪಾಸಿಂಗ್ ಆ್ಯಕ್ಷನ್ ಅಂತ. ಸೊ ಫಸ್ಟ್ ಅವರು ಏನು ಆ್ಯಕ್ಟ್ ಮಾಡ್ತಾರೆ ಅದನ್ನು ನೆಕ್ಸ್ಟ್ ಅವರು ನೋಡಿರೋದಿಲ್ಲ, ಅವರು ನೆಕ್ಸ್ಟ್ ಅವ್ರಿಗೆ ಅವರು ಪಾಸ್ ಮಾಡಬೇಕು ಆ್ಯಕ್ಟಿಂಗ್ನ, ಮತ್ತು ಅವರು ಇನ್ನೊಬ್ಬರಿಗೆ ಪಾಸ್ ಮಾಡಬೇಕು. ಟೋಟಲಿ ಇದು ಹೇಗಿರುತ್ತೆ ಅಂತ ಅಂದರೆ, ಫಸ್ಟ್ ಅವ್ರು ಏನು ಮಾಡಿರ್ತಾರೋ ಅದರ ಅಧ್ವಾನವಾಗಿ ಲಾಸ್ಟ್ ಅವ್ರು ಮಾಡಿರ್ತಾರೆ. ಬಟ್ ತುಂಬಾ ಎಂಜಾಯ್ಮೆಂಟ್ ಇರುತ್ತೆ, ಸಖತ್ತಾಗಿರುತ್ತೆ ಈ ಗೇಮು. ಎಲ್ಲರೂ ನಕ್ಕು 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 ಸಾಕಾಯಿತು. ಅದಾದಮೇಲೆ ಒಂದು ಸ್ಯಾರಿ ಡ್ರೈಪಿಂಗ್ದೊಂದು ಇತ್ತು, 30 ಸೆಕೆಂಡ್ಸಲ್ಲಿ ಅಂತ ಹೇಳಿದರು ಫಸ್ಟು. ಆಮೇಲೆ ಆಗಲ್ಲ ಮೇಡಮ್ 30 ಸೆಕೆಂಡ್ಸ್, ಒಂದಿದ್ದಕ್ಕೆ 1 ಮಿನಿಟ್ ಕೊಟ್ಟರು. 1 ಮಿನಿಟ್ಸಲ್ಲಿ ಇಬ್ಬರು ಮಾಡೆಲ್ಸ್ ಇರ್ತಾರೆ, ಅವ್ರಿಗೆ ನಾವು ಸ್ಯಾರಿ ಹಾಕೋದು ಅಂತ. ಟೀಚರ್ಸ್ಗಳೇ ನಿಂತ್ಕೊಂಡಿದ್ರು ಸ್ಯಾರಿ ಹಾಕೋಕ್ಕೆ. ನಾನು ಇದರಲ್ಲೂ ಕೂಡ 30 ಸೆಕೆಂಡ್ಸು ಅಷ್ಟರಲ್ಲೇ ನಾನು ಸ್ಯಾರಿ ಹಾಕಿ ಕಂಪ್ಲೀಟ್ ಮಾಡಿ ನಿಂತ್ಕೊಂಡ್ಬಿಟ್ಟೆ. ಅದೆಲ್ಲ ಫೋಟೋಸ್ ಇದೆ, ನಾನು ಹಾಕ್ತೀನಿ. ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಮಕ್ಕಳುಗಳನ್ನ ಮನೇಲೇ ಬಿಟ್ಟು ಬನ್ನಿ ಅಂತ ಹೇಳಿದರು. ಮದರ್ಸ್ ಡೇ ಕಂಪ್ಲೀಟಾಗಿ ಮದರ್ಸ್ ಎಂಜಾಯ್ ಮಾಡಲಿ, ಅವ್ರಿಗೂ ಒಂದು ಬ್ರೇಕ್ ಬೇಕಿರುತ್ತೆ ಅದಕ್ಕೋಸ್ಕರ ಅಂತ ಹೇಳಿ ಈ ಕಿಡ್ಸಿ ಪ್ಲಾಟ್ಫಾರ್ಮೇ ಹಾಗೆ ಅಪ್ಪನಿಗೆ ಅಮ್ಮನಿಗೆ ಹಾಗೆಯೇ ಮಕ್ಕಳಿಗೆ, ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಫ್ಯಾಮಿಲಿ ಡೇ, ಪ್ರತಿಯೊಬ್ಬರಿಗೂ ಒಂದು ಫ್ಯಾಮಿಲಿನ ಮನಸ್ಸಲ್ಲಿ ಇಟ್ಕೊಂಡು ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ನ ಮಾಡ್ತಾರೆ. ಸಾರಿ, ಓರಿಯೆಂಟೇಷನ್ ಅಂತಿದ್ದೀನಿ, ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಪ್ರತಿಯೊಬ್ಬರಿಗೂ ಕೂಡ ವ್ಯಾಲ್ಯೂ ಕೊಡ್ತಾರೆ, ಅದೊಂದು ತುಂಬ ಇಷ್ಟ ಆಗುತ್ತೆ. ಮಕ್ಕಳ ಜೊತೆ ನಾವು ಕೂಡ ಬೆಳಿಬೋದು, ಒಂದು ಕೆಲವರಿಗೆ ಒಂದು ಸ್ಟೇಜ್ ಆಪರ್ಚುನಿಟಿ ಸಿಕ್ಕಿರೋದಿಲ್ಲ, ಇವಾಗ ಯುಟಿಲೈಸ್ ಮಾಡ್ಕೊಬೋದು, ಕೆಲವರು ಅಪ್ಡೇಟ್ ಆಗಿರಲ್ಲ ಇವಾಗ ಅಪ್ಡೇಟ್ ಆಗ್ಬೋದು. ಸೊ ಎಲ್ಲ ಥರ ಆಪರ್ಚುನಿಟೀಸ್ಗಳು ಇರುತ್ತೆ. ಇದು ನೋಡಿ, ರ್ಯಾಂಪ್ ವಾಕ್ ಮಾಡಬೇಕು ಫಸ್ಟು, ಆನಂತರ ಹೋಗಿ ನಿಂತ್ಕೊಂಡು ಒಂದು ಹುಕ್ ಸ್ಟೆಪ್ಗೆ ಒಂದು ಮ್ಯೂಸಿಕ್ ಹಾಕ್ತಾರೆ. ಇವಾಗ ಟ್ರೆಂಡಿಂಗ್ ಇರೋ ಯಾವುದು ಸಾಮಿ ಇರುತ್ತಲ್ಲ ಅದನ್ನು ಹಾಕ್ಬೋದು, ರಾರಾ ರಕ್ಕಮ್ಮ ಈ ಥರ ಒಂದು ಮ್ಯೂಸಿಕ್ ಹಾಕ್ತಾರೆ, ಅದಕ್ಕೆ ಹುಕ್ ಸ್ಟೆಪ್ ಮಾಡಬೇಕು. ಅದಾದಮೇಲೆ ಒಂದು ಚೀಟಿ ಎತ್ಕೊಂಡು
ಒಂದು ಪಿಕಂಡ್ ಸ್ಪೀಚು, ಅದು ಕೂಡ ಅಷ್ಟೇ ಕಾಮಿಡಿಯಾಗಿ ಹಾಕಿರ್ತಾರೆ, ಕೆಲವೊಂದು ರಿಲೇಟೆಡಾಗಿ ಹಾಕಿರ್ತಾರೆ, ನಾವು ಮಾತಾಡಬೇಕು. ಸೊ ಈ ರೀತಿಯಾಗಿ ಇತ್ತು, ಸಖತ್ತಾಗಿತ್ತು. ನನಗೆ ರ್ಯಾಂಪ್ ಹಾಕಲು ಚೆನ್ನಾಗಿ ಮಾಡಿದೆ, ಆ್ಯಟಿಟ್ಯೂಡ್ ತೋರಿಸಿ, ಹಾಗೆಯೇ ಹುಕ್ ಸ್ಟೆಪ್ಪು ಕರೆಕ್ಟಾಗಿ ಮಾಡಿದೆ, ಪಿಕ್ ಅಂಡ್ ಸ್ಪೀಚ್ ಮಾಡಿದೆ, ಸ್ಯಾರಿ ಡ್ರಾಪಿಂಗ್ನ ಒಂದು 30 ಸೆಕೆಂಡ್ಸಲ್ಲೇ ಮುಗಿಸ್ಬಿಟ್ಟೆ. ಸೊ ಪಾಸಿಂಗ್ ಆ್ಯಕ್ಷನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೆ, ಆಮೇಲೆ ಮಾತಾಡಿದೆ. ಸೊ ಎಲ್ಲದನ್ನೂ ಕನ್ಸಿಡರ್ ಮಾಡಿ ಅವರು ನನಗೆ ಫಸ್ಟ್ ಪ್ಲೇಸ್ ಕೊಟ್ಟರು. ಟು ಬಿ ಫ್ರ್ಯಾಂಕ್, ನನಗೆ ಪ್ರೈಸ್ ಬರುತ್ತೆ, ಯಾವುದಾದ್ರೂ ರನ್ನರ್ ಅಪ್ ಪ್ರೈಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಫಸ್ಟ್ ಪ್ರೈಸೇ ಬರುತ್ತೆ ವಿತೌಟ್ ಪ್ರಿಪ್ರೇಷನ್ನು, ಏನು ಪ್ರಿಪೇರ್ ಆಗಿರಲಿಲ್ಲ ಹೋಗಿದ್ದೆ. ಸೊ ಅದೊಂದು ಮಾತ್ರ ಸಖತ್ ಖುಷಿಯಾಯಿತು. ನನಗೆ ರ್ಯಾಂಪ್ ವಾಕ್ ಅಂದರೆ ಚಿಕ್ಕವಳಿದ್ದಾಗಿಂದನು ತುಂಬಾ ಇಷ್ಟ, ತುಂಬ ಕಡೆ ಚಿಕ್ಕವಳಿದ್ದಾಗಿಂದನು ರ್ಯಾಂಪ್ ವಾಕ್ನ ಮಾಡ್ತಾನೇ ಇದ್ದೀನಿ ನಮ್ಮ ಸ್ಕೂಲಿದ್ದಾಗಿಂದನು, ಹಾಗಾಗಿ ನಂಗೆ ಸಖತ್ ಇಷ್ಟ. ಅದು ಅಲ್ಲದೆ ನಾನು ಮಗನಿಗೂ ಇರುತ್ತೆ ಅಂತ ಹೇಳಿ, ನನ್ನ ಮಗನಿಗೆ ಹುಕ್ ಸ್ಟೆಪ್ಪು ಅಂತ ಹೇಳಿ ಪುಷ್ಪವತಿ ಸಾಂಗ್ದು ನಾವೇ ಒಂದು ಚೂಸ್ ಮಾಡಬೇಕೇನೋ ಅಂತ ಅಂದ್ಕೊಂಡು ಪುಷ್ಪವತಿ ಸ್ಟೆಪ್ಸ್ ಹೇಳಿ ಅವನಿಗೆ ಕೋಟ್ ಎಲ್ಲ ಬ್ಲೇಜರ್ ಎಲ್ಲ ರೆಡಿ ಮಾಡಿ ಅವನಿಗೂ ಕೂಡ ರ್ಯಾಂಪ್ ವಾಕ್ ಕಲಿಸಿದ್ದೆ ನಾನು ನೈಟು. ಅದನ್ನು ಚೆನ್ನಾಗಿ ಮಾಡೋಣ, ನನ್ನ ಮಗನ ಹತ್ರ ಮಾಡಿಸೋಣ ಅಂತ. ಆಮೇಲೆ ಗೊತ್ತಾಯಿತು ಮಕ್ಕಳೇನು ಬೇಡ, ನೀವೇ ಬನ್ನಿ ಅಂತ. ಸೊ ನಾವು ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ನಾನು ಇವಾಗ ಏನು ರ್ಯಾಂಪ್ ವಾಕ್ ಮಾಡ್ತೀನಿ, ಇದು ಸುಮ್ಮನೆ ವಿಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ನಾವೆಲ್ಲ ಮಾಡಿದ್ದು. ಇದಕ್ಕೂ ಮುಂಚೆನೇ ರ್ಯಾಂಪ್ ವಾಕ್ದು ಕಾಂಪಿಟೇಷನ್ ಆಗಿತ್ತು, ಆವಾಗ ನಾನು ವಿಡಿಯೋ ಮಾಡಿಸೋದನ್ನ ಮರ್ತೋಗಿದ್ದೀನಿ. ಆವಾಗ ನಾನು ಗ್ಲಾಸ್ ಹಾಕ್ಕೊಂಡು ತುಂಬ ಆ್ಯಟಿಟ್ಯೂಡ್ ತೋರಿಸಿ ಸಖತ್ತಾಗಿ ಮಾಡಿದ್ದೆ, ಇದು ಜಸ್ಟ್ ನಾರ್ಮಲಾಗಿ ಮಾಡಿರೋದು. ಸೊ ಎಫ್ ಬಿನಲ್ಲಿ ಹಾಕಿದ್ದಾರೆ, ನಂದು ರ್ಯಾಂಪ್ ವಾಕ್ ಇನ್ನು ಹಾಕಿಲ್ಲ, ಹಾಕ್ತಾರಲ್ಲ ಆವಾಗ ನಾನು ಅದನ್ನು ಎಫ್ ಬಿನಲ್ಲಿ ಟ್ಯಾಗ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು. Thank you.
ಬೆಸ್ಟ್ ಡೇ ಆಫ್ ಮೈ ಲೈಫ್ ಟುಡೇ ಐ ರಿಯಲಿ ಎಂಜಾಯ್ಡ್ ಅ ಲಾಟ್ ಐ ಥಿಂಕ್ ಸಮ್ವೇರ್ ವೆನ್ ವಿ ಬಿಕಮ್ ಅ ಮದರ್ ವಿ ಲೂಸ್ ಅವರ್ ಸೆಲ್ಫ್ಸ್ ಔಟ್ ವಿ ಬಿಕಮ್ ಅ ಮದರ್ ವಿ ಬಿಕಮ್ ಅ ವೈಫ್ ವಿ ಬಿಕಮ್ ಅ ಡಾಟರ್ ಇನ್ ಲಾ ವಿ ಬಿಕಮ್ ಅ ಡಾಟರ್ ಬಟ್ ಸಮ್ವೇರ್ ವಿ ಲೂಸ್ ಅವರ್ ಸೆಲ್ಫ್ಸ್ ಔಟ್ ಬಟ್ ಟುಡೇ ಐ ಕುಡ್ ಸೀ ಯು ಆಲ್ ಬೀಯಿಂಗ್ ಯೋರ್ ಸೆಲ್ಫ್ ಫ್ರಮ್ ಬೀಯಿಂಗ್ ಐ ಮೀನ್ ಫ್ರಮ್ ಫ್ರಮ್ ಯೋರ್ ಕ್ರಶ್ ಟು ಹೌ ಬಾಯ್ ಪರ್ಸನ್ ಐ ಡೋ ನೋ ಇಟ್ ವಾಸ್ ರಿಯಲಿ ನೈಸ್ ಐ ಥಿಂಕ್ ವಿ ನೀಡ್ ದೀಸ್ ಕೈಂಡ್ ಆಫ್ ವುಮೆನ್ಸ್ ವೇರ್ ವಿ ಕ್ಯಾನ್ ಬಿ ಅವರ್ ಸೆಲ್ಫ್ಸ್ ರೈಟ್ ಐ ಡೋಂಟ್ ವಾಂಟ್ ಟು ಟಾಕ್ ಮೋರ್ ಅಬೌಟ್ ದಿಸ್ ಬಟ್ I think today we have so much of pressure being, you know, like a goddess doing everything. I don't think that is necessary. We make mistakes. It's okay. But somewhere we have to think that even we have an identity of ourselves. I want you ladies to be yourself, not to lose yourself out. Open up. It's okay. Have fun once in a while. This is one life we know about. We can't think about what will happen later. Live the moment. She said future, but I would say live the moment. Why do you want to know what is going to happen later? We having fun, let's have fun now. Whether people are going to judge or they're going to enjoy later, that's different. But this moment is going to be for me, this 1 month when I come from Singapore, this 1 month is the best. I see that I live the fullest. Because otherwise when you go back, you have to do all your responsibilities. When you get your chance, never lose your chance. Live the moment. Yeah. That's a thanks to Priyanka and the staff. Because I think there's a bond, even more than 5 years I think have left India, but still that bond with Tidzi has been the same. So I think even you guys will continue with the school. ಸೊ ಫಸ್ಟ್ ಪ್ಲೇಸ್ ಬಂದಿದ್ದು ಸಖತ್ ಖುಷಿಯಾಯಿತು. ಸೊ ಬೆಸ್ಟ್ ಮಾಮ್ ಅಂತ ಎಲ್ಲ ಹಾಕಿದ್ರು. ಸೊ ಅದೆಲ್ಲ ಒಂದು ನಾರ್ಮಲ್ ಹಿಂದೆಗಡೆ ನಿಂತ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಎಲ್ರಿಗೂ ಫೋಟೋ ತೆಗಿತಾ ಇದ್ರು. ಅದಾದಮೇಲೆ ವಿನ್ ಆದಮೇಲೆ ನಾನು ಒಂದು ಕನ್ಕ್ಲೂಷನ್ ಸ್ಪೀಚ್ ಕೊಡಬೇಕು ಮ್ಯಾಮ್ ಅಂತ ಕೇಳಿದೆ. ಆರಾಮಾಗಿ ಮಾತಾಡಿ ಅಂತ ಹೇಳಿದ್ರು. ತುಂಬ ಜನಕ್ಕೆ ಪ್ಲೇ ಗ್ರೂಪಿಗೆ ಸೇರಿಸಿದಾಗ ಏನೇನು ನನಗೆ ಅನ್ನಿಸ್ತಾ ಇತ್ತು ಪ್ರಾಬ್ಲಮ್ ಅಂತ, ಅದಕ್ಕೆಲ್ಲ ಭಯ ಪಡಬೇಡಿ ಅನ್ನೋ ಥರ ಒಂದು ಟಿಪ್ಸ್ ಹೇಳಿದೆ. ಸೊ ಎಲ್ಲ ಹೇಳ್ಕೊಂಡು ಮಾಡಿಕೊಂಡು ಜ್ಯೂಸ್ ಕೊಟ್ಟಿದ್ರು. ಜ್ಯೂಸ್ ಕುಡ್ಕೊಂಡು ಚಾಕ್ಲೇಟ್ಸ್ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ತುಂಬ ನನಗೆ ಬಂದಿರೋ ಸರ್ಟಿಫಿಕೇಟ್ನ ನನ್ನ ಮೇಲುಗಡೆ ಮನೆ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ತೋರಿಸ್ಕೊಂಡು ಖುಷಿ ಪಟ್ಕೊಂಡು ಆಮೇಲೆ ಒಂದಷ್ಟು ರೀಲ್ಸ್ ಮಾಡಿಕೊಂಡು ಮತ್ತೆ ನಾನು ನಮ್ಮ ಮೇಲುಗಡೆ ಮನೆಯದು ಅವತ್ತು ನಮ್ಮ ಮೇಲುಗಡೆ ಮನೆ ಹುಡುಗಿದು ಪುಟಾಣಿದು ಬರ್ಡೇ ಇತ್ತು, ಅವಳಿಗೆ ಗಿಫ್ಟ್ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ವಿಶಾಲಲ್ಲಿ ಬೇರೆ ಥರ ಗಿಫ್ಟ್ಸ್ ಇರುತ್ತೆ, ಬತ್ ಈ ಥರ ಕ್ಲಚ್ಚಸ್ಸು ಅದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ. ಪಾರ್ಟಿ ವೇರ್ದು ಬೇಕಿತ್ತು ನನಗೆ. ನಾರ್ಮಲ್ ಬ್ಯಾಗ್ಸ್ ಆದರೆ ಚೆನ್ನಾಗಿ ಸಿಗುತ್ತೆ, ಬಟ್ ಈ ಥರ ಕ್ಲಚ್ಚಸ್ಸು ಈ ಹುಡುಗಿರು ಗರ್ಲ್ಸ್ ಹಾಕೊತಾರಲ್ಲ ಆ ಥರದ್ದೆಲ್ಲ ಅಲ್ಲಿ ಸಿಗೋದಿಲ್ಲ ಪಾರ್ಟಿ ವೇರ್ ರಿಲೇಟೆಡು. ಸೊ ಹಾಗಾಗಿ ಇನ್ನೂ ಚಿಕ್ಕ ಹುಡುಗಿ ಅಲ್ವಾ, ಒಂದು ಏಯ್ಟೀನ್ ಇಯರ್ಸ್ ಇರ್ಬೋದು, ಈ ಥರ ಇಷ್ಟಪಡ್ತಾರೆ ಅಂತ ಮಕ್ಕಳುಗಳು ಕೈಲಿ ಹ್ಯಾಂಡ್ ಬ್ಯಾಗು ಅಥವಾ ಈ ಥರ ಚೈನ್ದು ಈ ಥರದ್ದೆಲ್ಲ ನೋಡೋಣ ಅಂತ ಹೇಳಿ. ಸೂಪರ್ ಜೂನಿಯರ್ ಅಂತ ಇದೆ ನಮ್ಮ ಉತ್ರಡಿನಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಮಕ್ಕಳಿಗೇನಾದರೂ ನೀವು ಇಷ್ಟಪಡ್ತಿದ್ರೆ ಆ ಸೂಪರ್ ಜೂನಿಯರ್ಗೆ ಹೋಗ್ರಿ. ಬ್ಯಾಗ್ಸ್ ಇರ್ಬೋದು, ಕ್ಲಚ್ಚಸ್ ಇರ್ಬೋದು, ಮತ್ತು ಹಿಂಗೆ ಹೇಳ್ಕೊಂಡು ಹೋಗ್ತಾರಲ್ಲ ಸುಟ್ಕೇಸು, ಟ್ರಾವೆಲ್ ಸುಟ್ಕೇಸ್ ಅಂತಾರಲ್ಲ, ಅದು ಮಕ್ಕಳಿಗೆ. ಆಮೇಲೆ ಡಿಸೈನ್ಸ್ ಬಾಟಲ್ಸ್ಗಳು ಎಲ್ಲ ಸಖತ್ತಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ. ಹಾಗೆ ಬಟ್ಟೆಗಳು ಕೂಡ ಇತ್ತು ಅಲ್ಲಿ. ಸೊ ಅಲ್ಲೋಗಿ ಪುಟ್ಟಿಗೆ ನಾನು ತೋರಿಸಿದ್ನಲ್ವ ಆ ಬ್ಯಾಗೊಂದು ತೊಗೊಂಡೆ, ಚಿನ್ನಮಿನ ಅಂತ ಮಿಂಚ್ತಾ ಇತ್ತು ಪಾರ್ಟಿ. ಅಲ್ಲಿಂದ ತೊಗೊಂಡು ಬೇಗ ಬೇಗ ಮನೆಗೆ ಬಂದು ನೋಡಿದ್ರೆ ಮನೆಯೆಲ್ಲ ಫುಲ್ ಗಲೀಜಾಗಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಮತ್ತು ಪಾರ್ಟಿಗೆ ಬರ್ಡೇ ಪಾರ್ಟಿಗೆ ರೆಡಿ ಆಗೋ ಅಷ್ಟರಲ್ಲಿ ಟೈಮ್ ಆಗಿಬಿಡ್ತಾ ಇತ್ತು. ಬರ್ಡೇ ಪಾರ್ಟಿದು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ, ಮಸ್ತ್ ಡ್ಯಾನ್ಸ್ ಮಾಡಿದ್ವಿ, ಮತ್ತು ಎಲ್ಲ ಲೇಡೀಸು ಜೆಂಟ್ಸು ಎಲ್ಲರೂ ಕೂಡ. ಅದು ನನ್ನ ಹಸ್ಬೆಂಡ್ ಫೋನಲ್ಲಿದೆ, ಇಲ್ಲಿಗೆ ಶೇರ್ ಮಾಡಿಕೊಂಡ್ರೆ ಅದು ಕ್ಲಾರಿಟಿ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋ ಸಪ್ರೇಟಾಗಿ ಕಾಪಿರೈಟ್ ಆಗಬಾರ್ದು ಅಂತ ಅಲ್ಲಿನ ಯಾವ ಡ್ಯಾನ್ಸ್ ಮಾಡಿದ್ವಿ ಅದಕ್ಕೇ ನಾನು ಸಾಂಗ್ ಹಾಕಿ ಹಾಕ್ತೀನಿ. ಸೊ ಅದಾದಮೇಲೆ ಸ್ವಲ್ಪ ನಾವು ಓಮ್ ಕಲೆಕ್ಷನ್ಗೆ ಹೋದ್ವಿ ಆ ಸ್ಟೋರಿಂದ. ಅಲ್ಲಿ ಒಂದು ಈ ಥರ ಒಂದು ಡ್ರೆಸ್ ತೊಗೊಂಡೆ, ಒನ್ ಪೀಸ್ ತೊಗೊಂಡು ಬರ್ಡೇ ಪಾರ್ಟಿಗೆ ಬಂದುಬಿಟ್ವಿ ಬೇಗ ಬೇಗ ರೆಡಿ ಮಾಡಿಕೊಂಡು. Yeah.
ತುಂಬಾ ಚೆನ್ನಾಗಿ, ನನಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅವ್ರ ಅಪ್ಪ ಅಮ್ಮ ಹಂಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಆ ಸಾಂಗ್ ಹಾಕ್ಕೊಂಡು ಅವ್ಳಿಗೆ ಬರ್ಡೇ ವಿಶ್ ಮಾಡಿದಾಗ, ಏನೇ ಆಗಲಿ ಒಂದು ಹೆಣ್ಮಕ್ಳು ಅಂದ್ರೇ ಒಂದು ಫೀಲಿಂಗಪ್ಪ ನೀವು ಏನಾದರೂ ಹೇಳಿ. ಸೊ ಆ ಥರ ಸಖತ್ ಖುಷಿಯಾಯಿತು. ಲಂಚ್ ಕೂಡ ಸಾರಿ ಡಿನ್ನರ್ ಕೂಡ ಆರ್ಗನೈಸ್ ಮಾಡಿದರು. ವೆಜ್ಜು ನಾನ್ ವೆಜ್ಜು ಎರಡೂ ಆರ್ಗನೈಸ್ ಮಾಡಿದರು. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಬಫೆಟ್ ಸಿಸ್ಟಮ್ ಥರ ಟೆರೆಸ್ ಮೇಲೆ ಸೆಟ್ ಮಾಡಿಬಿಟ್ಟಿದ್ರು. ನಾನು ಅದು ಯಾವುದೋ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾನ್ ವೆಜ್ ತಿನ್ನೋರು ನಾನ್ ವೆಜ್ಗೆ ಹೋದರು, ವೆಜ್ ತಿನ್ನೋರು ವೆಜ್ಗೆ ಹೋದರು. ಹಾಗೆ ಮನೆಗೆ ಬಂದಮೇಲೆ ನಾನು ಒಂದಷ್ಟು ರೀಲ್ಸ್ ಕೂಡ ಮಾಡಿಕೊಂಡೆ. ಅಲ್ಲೇ ನಾವು ಫ್ರೆಂಡ್ಸ್ಗಳು ಸೇರಿಕೊಂಡು ಒಂದಷ್ಟು ಫೋಟೋಸ್ ಕೂಡ ತೊಗೊಂಡೆ. ಹಾಗೆಯೇ ಬರ್ತ್ಡೇಗೆ ಡೆಕೋರೇಟ್ ಮಾಡಿದಾನಲ್ಲ ಅಷ್ಟು ಕೂಡ, ಇಲ್ಲಿ ಮಧ್ಯದಲ್ಲಿದ್ದಾರಲ್ಲ ಅವ್ರ ಮಗ ತೇಜಸ್ ಅಂತ, ಕಲ್ಪನಾ ಅವ್ರ ಮಗ ತೇಜಸ್, ಅವನೇ ಫುಲ್ಲು ಡೆಕೋರೇಷನ್ ಮಾಡಿರೋದು. ಯಾವ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಕೂಡ ಮಾಡಲ್ಲ, ಅಷ್ಟು ಸಖತ್ತಾಗಿ ಮಾಡಿದ್ದ ಅಂತ ಹೇಳ್ಬೋದು. ಸೊ ನೋಡಿ ಈ ರೀತಿಯಾಗಿ ಮಾಡಿದ್ದ. ಸೊ ಇಷ್ಟೇ ಇವತ್ತಿನ ವ್ಲಾಗು, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ತುಂಬ ಉದ್ದ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.